ನವೆಂಬರ್ ಹನ್ನೆರಡು ಅನುದಿನದ ಪರಲೋಕಮನ್ನ. ಈ ದಿನದ ದೇವರ ವಾಕ್ಯ ನಂಬದವನಾಗಿರಬೇಡ ನಂಬುವವನಾಗು ಎಂದು ಹೇಳಿದನು ಯೋಹಾನ ಇಪ್ಪತ್ತು ಇಪ್ಪತ್ತೇಳು ನಾವು ನಂಬಿಕೆ ಮತ್ತು ವಿಶ್ವಾಸವಿಲ್ಲದೆ ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ ನಾವು ಆತನ ಒಳ್ಳೆಯತನ ಶಕ್ತಿ ಜ್ಞಾನ ಮತ್ತು ಪ್ರೀತಿಯಲ್ಲಿ ವಿಶ್ವಾಸವಿಡಬೇಕು ಮತ್ತು ಆ ಮುಖಾಂತರ ನಾವು ಅಭಿವೃದ್ದಿಯಾಗಲು ಅಭ್ಯಾಸ ಮಾಡಬೇಕು ಈ ಅಪೋಸ್ತಲನು ಗಲೀಲಾಯ ಸಮುದ್ರದ ಮೇಲೆ ಬಿರುಗಾಳಿ ಬೀಸಿದಾಗ ಭಯಪಟ್ಟು ಕೂಗಿದನು ನಂತರ ನಿಧಾನವಾಗಿ ನಂಬಿಕೆಯಲ್ಲಿ ಬಲ ಹೊಂದುತ್ತಾ ದಾಖಲೆಗಳು ನಮಗೆ ತಿಳಿಸುವಂತೆ ಕರ್ತನು ಕಣ್ಣಿಗೆ ಕಾಣಿಸದ ಆತನನ್ನು ಅವನು ಕಂಡುಕೊಳ್ಳಲು ಸಾಧ್ಯವಿಲ್ಲದೆ ಇದ್ದಾಗ್ಯೂ ಆತನನ್ನು ನಂಬಿದನು ಹಾಗೆಯೇ ನಾವು ಕರ್ತನಲ್ಲಿ ವಿಶ್ವಾಸವಿಡುವುದಕ್ಕೆ ಇದು ಒಂದು ಪಾಠವಾಗಿದೆ ಮತ್ತು ನಾವು ದಿನನಿತ್ಯವೂ ಕರ್ತನು ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದಾಗ್ಯೂ ವಿಶ್ವಾಸವನ್ನು ಅಭ್ಯಾಸ ಮಾಡುತ್ತಾ ನಮಗೆ ಈ ಹಿಂದೆ ಆಗಿರುವ ಅನುಭವಗಳ ಬಗ್ಗೆ ಆಲೋಚಿಸಿ ಚಿಂತಿಸಿ ಹಾಗೂ ದೇವರ ವಾಕ್ಯದಲ್ಲಿ ಇದರ ಬಗ್ಗೆ ಇರುವ ಪಾಠಗಳನ್ನು ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡು ನಮ್ಮ ನಂಬಿಕೆಯು ನಮ್ಮಲ್ಲಿ ಬೇರೂರಿ ನಿಲ್ಲುವಂತೆ ಮಾಡಬೇಕಾಗಿದೆ